हेलो स्टूडेंट्स वेलकम बैक टू जेई कन्नड इवत्तु नावु ग्रैंड आगे मैथ्स अन्नु स्टार्ट माड्ता इद्दीवि अदरल्लू ट्रिगोनोमेट्री अन्नु स्टार्ट माड्ता इद्दीवि ट्रिग्नोमेट्री अन्नो वर्ड केळ्तिद्दंगे तुंबा जनर तलेयल्लि ओ ट्रिग्नोमेट्रीन इदोंतर कब्बिणद कडलेकायि बहळ ओंदु कष्टद टापिक अंत अंदुकोंडिर्तारे बट सेकेंड इयर होगे क्यालकुलस बरतलवा अलग गोतागते ओके ट्रिग्नोमेट्री एस्टो चेनागित्तु आराम साइन थीटा कॉस थीटा टैन थीटा अंदुकोंडु कालहरण माड्तिद्वि इदु क्यालकुलस यारिगे बेकु अंत याकंद्रे नानु पियुसियल्लि नानु हागे अंदुकोंडिद्दे ट्रिग्नोमेट्री अन्नोदु बहळ कष्ट फ्रांकली हेळबेकाद्रे फस्ट ओंदु तिंगळु सर एनु पाठ माड्तिद्दे एनु अर्थ आगिरलिल्ल ननगे आयता नन्न नोट्स अन्नोदु खाली खाली ब्लैंक आगित्तु ಅಲ್ಲಿ ಪ್ರತಿಯೊಂದು ಸಲ ಪ್ರೂವ್ ದಟ್ ಅಂತ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಬಂದಾಗ ಫುಲ್ ಹೆದರಿಕೆ ಆಗಿಬಿಡೋದು ನಮಗೆ ಆಯಿತಾ ಸೊ ನನಗೆ ಇನ್ನೂ ನೆನಪಿದೆ ಫಸ್ಟ್ ಎಕ್ಸಾಮಲ್ಲಿ ಭಾಳಷ್ಟು ಹೆದರಿಕೊಂಡು ಅದನ್ನು ಫೇಸ್ ಮಾಡಿದ್ದೆ ಟ್ರಿಗ್ನೋಮೆಟ್ರಿನ ಹಾಗೆ ಸ್ಲೋಲಿ ಸೆಕೆಂಡ್ ಇಯರ್ಗೆ ಹೋದ ನಂತರ ಕ್ಯಾಲ್ಕುಲಸ್ ಎಲ್ಲ ಬಂದ ನಂತರ ಆಮೇಲೆ ಅನಿಸ್ತು ಓಕೆ ಟ್ರಿಗ್ನೋಮೆಟ್ರಿ ನಿಜಕ್ಕೂ ಈಸಿ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಸೊ ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡೋಣ ಇವತ್ತು ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಬೇಸಿಕ್ ಏನಂದರೆ ಕಾನ್ಸೆಪ್ಟ್ ಆಫ್ ರೇಡಿಯನ್ ಆಯಿತಾ ಇಷ್ಟು ದಿನ ನಾವು ಹೈಸ್ಕೂಲಲ್ಲೆಲ್ಲ ಈ ಆ್ಯಂಗಲನ್ನು ಡಿಗ್ರೀಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಆಯಿತಾ 10 ಡಿಗ್ರಿ 20 ಡಿಗ್ರಿ 90 ಡಿಗ್ರಿ ಈ ಥರ ಡಿಗ್ರೀಸಲ್ಲಿ ಹೇಳ್ತಿದ್ವಿ ಬಟ್ ಪಿ ಯುಗೆ ಬಂದ ನಂತರ ನಾವು ಅದರ ಎಸ್ ಐ ಯೂನಿಟಿಗೆ ಹೋಗ್ಬೇಕು ಆ್ಯಂಗಲ್ನ ಎಸ್ ಐ ಯೂನಿಟ್ ಅನ್ನೋದು ರೇಡಿಯನ್ ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮ್ಗಳು ಅನ್ಲೆಸ್ ಸ್ಪೆಸಿಫೈಡ್ ಆಯಿತಾ ಮ್ಯಾಥ್ಸಲ್ಲಿ ಅವರೇ ಸ್ಪೆಸಿಫೈ ಮಾಡಿದರೆ ಮಾತ್ರ ಡಿಗ್ರಿಯಲ್ಲಿರುತ್ತೆ ನಾವೀಗ ಸೈನ್ ಥೀಟಾ ಅಂತ ಬರೆದ್ರೆ ಆ ಥೀಟಾ ಅನ್ನೋದು ಆಟೋಮೆಟಿಕ್ಲಿ ರೇಡಿಯನ್ನಲ್ಲೇ ಇರುತ್ತೆ ಆಯಿತಾ ಅನ್ಲೆಸ್ ದೇ ಸ್ಪೆಸಿಫೈ ಅವರೇ ಸ್ಪೆಸಿಫೈ ಮಾಡಿರಬೇಕು ಆ್ಯಂಗಲ್ಸ್ ಆರ್ ಇನ್ ಡಿಗ್ರಿ ಅಂತ ಸ್ಪೆಸಿಫೈ ಮಾಡಿಲ್ಲ ಅಂದರೆ ಅಷ್ಟೂ ಪ್ರಾಬ್ಲಮ್ಗಳು ಅಷ್ಟೂ ಡಿರೈವೇಷನ್ಸ್ಗಳು ಅಥವಾ ಅಷ್ಟೂ ಐಡೆಂಟಿಟಿಗಳು ಎಲ್ಲದೂ ರೇಡಿಯನ್ಸಲ್ಲಿರುತ್ತೆ ಹಾಗಾಗಿ ಕಾನ್ಸೆಪ್ಟ್ ಆಫ್ ರೇಡಿಯನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಸೊ ಫಸ್ಟ್ ಇವತ್ತಿನ ಫಸ್ಟ್ ಟಾಪಿಕ್ಕು ರೇಡಿಯನ್ ಅಂದರೆ ಏನು ಅದರ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಸ್ಲೋಲಿ ಒಂದೊಂದೇ ಸ್ಟೆಪ್ ಮುಂದಕ್ಕೆ ಹೋಗೋಣ ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ ಆಫ್ ರೇಡಿಯನನ್ನು ಅರ್ಥ ಮಾಡ್ಕೊಳ್ಳೋಣ ಸೊ ರೇಡಿಯನನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ ಸೊ ಇಮ್ಯಾಜಿನ್ ಮಾಡಿ ನಮ್ಮ ಹತ್ರ ಒಂದು ಸರ್ಕಲ್ ಇದೆ ಈ ಸರ್ಕಲ್ಗೆ ಒಂದು ರೇಡಿಯಸ್ ಅಂತ ಇರುತ್ತೆ ಸೊ ಅದನ್ನು ನಾನು ಆರ್ ಅಂತ ತಗೊಳ್ತೀನಿ ಈಗ ನಾವು ಈ ಸರ್ಕಲ್ ಮೇಲೆ ಯಾವುದಾದ್ರು ಒಂದು ನಮ್ಮ ಡಿಸೈಡ್ಲಿಂತಿನ ಆರ್ಕನ್ನು ತಗೊಳ್ಬೇಕು ಆರ್ಕ್ ಅಂದರೆ ಅದರ ಸರ್ಕಂಫ್ರೆನ್ಸಲ್ಲಿ ಯಾವುದಾದ್ರು ಒಂದು ಸೆಕ್ಷನನ್ನು ತಗೊಳ್ಳುವಂಥದ್ದು ಸೊ ಇಮ್ಯಾಜಿನ್ ಮಾಡಿ ನಾನು ಈ ಪಾಯಿಂಟಿಂದ ಸಾಧಾರಣ ಇಲ್ಲಿ ತನಕ ತಗೊಳ್ತೀನಿ ಆಯಿತಾ ಈ ಪಾಯಿಂಟ್ ತನಕ ಒಂದು ಆರ್ಕನ್ನು ತಗೊಳ್ತೀನಿ ಇದು ಆರ್ಕ್ ಸೊ ಇದಕ್ಕೆ ನಾನು ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಎಸ್ ಅಂದರೆ ಒಂದು ಆರ್ಕ್ ಸಿ ಆರ್ಕ್ ಅನ್ನೋದು ಇಲ್ಲಿಂದ ನೋಡಿ ಇಲ್ಲಿ ತನಕ ಸೆಂಟರಲ್ಲಿ ಒಂದು ಆ್ಯಂಗಲನ್ನು ಸಬ್ಟೆಂಡ್ ಮಾಡುತ್ತೆ ಸೊ ಇದನ್ನು ಥೀಟಾ ಅಂತ ಎಸ್ಯೂಮ್ ಮಾಡೋಣ ಈಗ ಬೈ ಡೆಫಿನಿಷನ್ ರೇಡಿಯನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂದರೆ ಇಲ್ಲಿ ನೋಡಿ ಥೀಟಾ ಇದು ಇನ್ ರೇಡಿಯನ್ ನೆನ್ಪಿಟ್ಕೊಳ್ಳಿ ಈಸ್ ಗಿವನ್ ಆ್ಯಸ್ ಈ ಆರ್ಕ್ ಇದೆಯಲ್ಲ ಅದರ ಲೆಂತ್ ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್ ಇಲ್ಲಿಗೆ ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟನ್ನು ನಾವು ನೋಡಬೇಕು ಏನಂದರೆ ಈ ಆರ್ಕ್ ಲೆಂತ್ ಅನ್ನೋದು ಕೂಡ ಒಂದು ಲೆಂತ್ ಒಂದು ಮೀಟ್ರಲ್ಲಿರುತ್ತೆ ಅದು ಎಸ್ ಐ ಯೂನಿಟ್ ಪ್ರಕಾರ ರೇಡಿಯಸ್ ಅನ್ನೋದು ಕೂಡ ಒಂದು ಲೆಂತ್ ಕ್ವಾಂಟಿಟಿ ಅದು ಹಾಗಾಗಿ ಅದು ಕೂಡ ಮೀಟ್ರಲ್ಲಿರುತ್ತೆ ಹಾಗಾಗಿ ಇದರ ಆ್ಯಕ್ಚುಲಿ ಯೂನಿಟ್ಗಳು ಕ್ಯಾನ್ಸಲ್ ಆಗಬೇಕು ಬಟ್ ನಾವೇನು ಮಾಡ್ತೀವಿ ಇದಕ್ಕೊಂದು ರೇಡಿಯನ್ ಅಂತ ಎಸ್ ಐ ಯೂನಿಟನ್ನು ಕೊಟ್ಟಿದ್ದೀವಿ ಬಟ್ ಇದಕ್ಕೆ ಡೈಮೆನ್ಷನ್ ಅಂತ ಬಂದಾಗ ಸಿನ್ಸ್ ಈ ಎರಡೂ ಮೀಟರ್ ಮೀಟರ್ ಆಗಿರೋದ್ರಿಂದ ಅದರ ಡೈಮೆನ್ಷನ್ಗಳು ಕ್ಯಾನ್ಸಲ್ ಆಗಿ ಲಾಸ್ಟ್ಗೆ ಆ್ಯಂಗಲ್ ಅನ್ನೋದು ಒಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿಯಾಗಿ ಬರುತ್ತೆ ಸೊ ತುಂಬ ಸಿಂಪಲ್ ಐಡಿಯಾ ಇದು ಆರ್ಕ್ ಲೆಂತ್ ಬೈ ರೇಡಿಯಸ್ ಆರ್ಕ್ ಲೆಂತನ್ನು ನಾವು ಎಸ್ ಅಂತ ಎಸ್ಯೂಮ್ ಮಾಡಿದ್ವಿ ರೇಡಿಯಸನ್ನು ಆರ್ ಅಂತ ಎಸ್ಯೂಮ್ ಮಾಡಿದ್ವಿ ಹಾಗಾಗಿ ನೋಡೊಂದು ಫಾರ್ಮುಲಾ ಸಿಕ್ತು ನಮಗೆ ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್ ಇನ್ನು ಕೆಲವರು ಇದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಎಸ್ ಇಸ್ ಈಕ್ವಲ್ ಟು ನೋಡಿ ಆರನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಆರ್ ಥೀಟಾ ಅಂತ ಬರಿತೀವಿ ಹಿಂಗೂ ಬರಿಬೋದು ಮ್ಯಾಥಮೆಟಿಕಲಿ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ಹೆಂಗೆ ಬೇಕಾದ್ರೆ ಆ ಕಡೆ ಈ ಕಡೆ ಮಾಡಿ ಬರಿಬೋದು ಬೇಕಾದ್ರೆ ಆರ್ ಇಸ್ ಈಕ್ವಲ್ ಟು ಎಸ್ ಬೈ ಥೀಟಾ ಅಂತಲೂ ಬರ್ಕೊಳ್ಬೋದು ಸೊ ಅದರಲ್ಲೇನು ಪ್ರಾಬ್ಲಮ್ ಆಗಲ್ಲ ಬಟ್ ಆ್ಯಕ್ಚುಯಲ್ ಡೆಫಿನಿಷನ್ ಎಸ್ ಬೈ ಆರ್ ಆಗುತ್ತೆ ಥೀಟಾ ಈಗ ಇಲ್ಲೊಂದು ನೋಟ್ ಮಾಡ್ಕೊಳ್ಳಿ ನಾವು ಒಂದು ಸರ್ಕಲ್ ಅಂತ ಎಸ್ಯೂಮ್ ಮಾಡಿದಾಗ ಅದರ ರೇಡಿಯಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಸೊ ಹಂಗಾಗಿ ನೋಡಿ ಒಂದು ಚಿಕ್ಕ ಚಿಕ್ಕ ಆರ್ಕ್ಲಿನ ತಗೊಂಡೆ ಇಲ್ಲಿ ತನಕ ತಗೊಂಡಾಗ ನೋಡಿ ಮಧ್ಯೆ ಬರುವಂಥ ಆ್ಯಂಗಲ್ ತುಂಬ ಚಿಕ್ಕದು ಬಟ್ ರೇಡಿಯಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ನೋಡಿ ಥೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಸ್
ನಾವು ಎಷ್ಟು ದೊಡ್ಡ ಆರ್ಕ್ ಅನ್ನು ತಗೊಳ್ತೀವೋ ಅಷ್ಟೇ ಆಂಗಲ್ ಜಾಸ್ತಿ ಆಗ್ತಾ 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 ಹೋಗುತ್ತೆ ಈಗ ನಾವು ಒಂದು ಕೆಲಸ ಮಾಡೋಣ ಒಂದು ಫುಲ್ ಸರ್ಕಲ್ ಅನ್ನು ತಗೊಂಡು ಬಿಡೋಣ ಆರ್ಕ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಫುಲ್ ಪುನಃ ಇಲ್ಲಿ ತನಕ ಬರೋದು ಸೊ ನಮಗೆ ಗೊತ್ತಿದೆ ಫುಲ್ ಆರ್ಕ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಸರ್ಕಂಫರೆನ್ಸ್ ಸೊ ನಮ್ಮ ಎಸ್ ಅನ್ನೋದು ಏನಾಗುತ್ತೆ ಈಗ ಎಸ್ ಇಸ್ ನಥಿಂಗ್ ಬಟ್ ಸಿ ಸರ್ಕಂಫರೆನ್ಸ್ ಆಯ್ತು ನಮಗೆ ಹೈಸ್ಕೂಲ್ ಅಲ್ಲಿ ಕಲಿಸಿದ್ದಾರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ 2 ಪೈ ಆರ್ ಅಂತ ಸರಿ ಅಲ್ವಾ ಸೊ ವೆರಿ ಸಿಂಪಲ್ ಇದು ಅರ್ಥ ಆಗಿದೆ ಈಗ ಇಡಿ ಆರ್ಕ್ ತಕೊಂಡಾಗ ಫುಲ್ ಸರ್ಕಂಫರೆನ್ಸ್ ತಕೊಂಡಾಗ ಮಧ್ಯದಲ್ಲಿ ಆಂಗಲ್ ಎಷ್ಟು ಆಗುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಫುಲ್ ಒಂದು ಸುತ್ತು ಬರಬೇಕು ಕಂಪ್ಲೀಟ್ ಸರ್ಕಲ್ ಸೊ ಕಂಪ್ಲೀಟ್ ಸುತ್ತು ಬಂದಾಗ ನಮಗೆ ಬರುವಂಥ ಆ್ಯಂಗಲ್ ಎಷ್ಟು ಈಗ ನೋಡಿ ಡಿಗ್ರೀಸಲ್ಲಿ ಬರೀತೀನಿ ಇಲ್ಲಿ ಬರುವಂಥ ಆ್ಯಂಗಲ್ ಎಷ್ಟು 360 ಡಿಗ್ರಿ ಸರಿನಾ ಸೊ ಇದನ್ನೇ ಈಗ ನಾವು ಈ ಫಾರ್ಮುಲಾದಲ್ಲಿ ಹಾಕೋಕ್ಕೆ ಟ್ರೈ ಮಾಡೋಣ ಸೊ ಥೀಟಾ ಬರಲಿ ನಮಗೆ ಸೊ ಥೀಟಾ ಅನ್ನೋದು ಎಷ್ಟು ಅಂತ ಗೊತ್ತಾಗುತ್ತೆ ಈಗ ಥೀಟಾ ಈಸ್ ಎಸ್ ಬೈ ಆರ್ ಎಸ್ ಅನ್ನೋದು 2 ಪೈ ಆರ್ ಡಿವೈಡೆಡ್ ಬೈ ಆರ್ ಸೊ ಆರ್ ಆರ್ ಕ್ಯಾನ್ಸಲ್ ಆಗಿ ನೋಡಿ ಥೀಟಾ ಅನ್ನೋದು 2 ಪೈ ರೇಡಿಯನ್ ಸಿಕ್ತು ಸೊ ರೇಡಿಯನ್ ಅನ್ನು ಬರೋದು ಹೆಂಗೆ ಡಿಗ್ರಿಗೆ ಫುಲ್ ಸರ್ಕಲ್ ಆಗ್ತೀವಿ ಇಲ್ಲಿ ಡಿಗ್ರಿ ಅಂತ ರೇಡಿಯನ್ನಿಗೆ ಅರ್ಧ ಹಾಕಿದ್ರೆ ಆಯಿತು ಸಿ ಸಿ ಥರ ತೋರುತ್ತೆ ಚಿಕ್ಕ ಸಿ ಬಟ್ ಅದು ಹಾಫ್ ಹಾಫ್ ರೌಂಡ್ ಹಾಕುವಂಥದ್ದು ಸೊ ಹಾಗಾಗಿ ನೋಡಿ 2 ಪೈ ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟು ಈಗ 360 ಡಿಗ್ರಿ ಅಂತ ಸಿಕ್ತು ನೋಡಿ ಸೊ ಇಲ್ಲಿಗೆ ನಮಗೊಂದು ಕನ್ವರ್ಷನ್ ಫ್ಯಾಕ್ಟರ್ ಸಿಕ್ತು 2 ಪೈ ರೇಡಿಯನ್ 360 ಎರಡಕ್ಕೂ 2 ಇಂದ ಡಿವೈಡ್ ಮಾಡೋಣ ಸೊ ಇಲ್ಲಿ ನೋಡಿ 2 ಇಂದ ಡಿವೈಡ್ ಮಾಡ್ತಿದ್ದಂಗೆ ಪೈ ರೇಡಿಯನ್ ಸಿಕ್ತು ವಿಚ್ ಇಸ್ 180 ಡಿಗ್ರಿ ಪುನಃ ಹಾಫ್ ಮಾಡೋಣ ಸೊ ನಮಗೆ ಪೈ ಬೈ 2 ರೇಡಿಯನ್ ಸಿಕ್ತು ವಿಚ್ ಇಸ್ 90 ಡಿಗ್ರಿ ಇದನ್ನು ಹಾಫ್ ಮಾಡೋದು ಪುನಃ ಹಾಫ್ ಮಾಡೋಣ ಸೊ ನಮಗೆ ಏನು ಸಿಕ್ತು ಪೈ ಬೈ 4 ರೇಡಿಯನ್ ಈಕ್ವಲ್ ಟು 45 ಡಿಗ್ರಿ ಸೊ ಹಿಂಗೆ ಕನ್ವರ್ಟ್ ಮಾಡ್ತಾನೆ ಹೋಗ್ಬೋದು ಸೊ ನೀವೇ ಮಾಡ್ಕೊಳ್ಳಿ ಇನ್ನು ಮುಂದೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು ಆಮೇಲೆ ಕನ್ವರ್ಷನ್ ಮಾಡೋದು ಹೆಂಗೆ ಆ ಫಾರ್ಮುಲನ್ನ ಹೇಳ್ಕೊಡ್ತೀನಿ ಬಟ್ ಬೇಸಿಕ್ ಐಡಿಯಾ ಗೊತ್ತಾಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟೇ ಮತ್ತೇನೂ ಇಲ್ಲ ರೇಡಿಯನ್ ಈಗ ಇಲ್ಲೊಂದು ಸ್ವಲ್ಪ ಸ್ಪೆಷಲ್ ಹೋಗೋಣ ಆಯಿತಾ ಸಪೋಸ್ ಈ ರೇಡಿಯಸ್ ಅಷ್ಟೇ ದೊಡ್ಡ ಆರ್ಕನ್ನು ಸೆಲೆಕ್ಟ್ ಮಾಡಿದ್ರೆ ಏನು ಮಾಡೋದು ನೋಡಿ ಆರ್ಕ್ ಲೆಂತ್ ಇಸ್ ಆಲ್ಸೋ ಸೇಮ್ ರೇಡಿಯಸ್ ಇಸ್ ಆಲ್ಸೋ ಸೇಮ್ ಸಾಧಾರಣ ಈ ಥರ ಬರುತ್ತೆ ಸರಿನಾ ಇಷ್ಟೇ ದೊಡ್ಡ ಆರ್ಕನ್ನು ಸೆಲೆಕ್ಟ್ ಮಾಡುವಂಥದ್ದು ಸೊ ಅಲ್ಲಿಗೆ ನಮ್ಗೆ ಏನು ಸಿಗುತ್ತೆ ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್ ನೋಡಿ ಎಸ್ ಮತ್ತು ಆರ್ ಸೇಮ್ ಆಗಿರೋದ್ರಿಂದ ಇದನ್ನು ಆರ್ ಬೈ ಆರ್ ಅಂತಲೂ ಬರ್ಕೊಳ್ಬೋದು ಎಸ್ ಇರುವಲ್ಲಿ ಆರ್ ಹಾಕ್ಬೋದು ಆರ್ ಇರೋಲ್ಲಿ ಎಸ್ ಹಾಕ್ಬೋದು ಸೊ ಫೈನಲಿ ನಮಗೆ 1 ರೇಡಿಯನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಸೊ 1 ರೇಡಿಯನ್ನ ಡೆಫಿನಿಷನ್ ಏನಾಯಿತು ಇಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆನ್ ಆರ್ಕ್ ಹೂಸ್ ಲೆಂತ್ ಇಸ್ ಸೇಮ್ ಆ್ಯಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇಷ್ಟೇ ಮತ್ತೇನೂ ಇಲ್ಲ ಅರ್ಥ ಆಯ್ತಾ ಸೊ 1 ರೇಡಿಯನ್ ಸಿಕ್ತು ಇದು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಇಲ್ಲಿ ನೋಡಿ ಇದು ಫುಲ್ ಬಂದರೆ 60 ಡಿಗ್ರಿ ಆಗಲ್ಲ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕೆ ಹೇಳಿ ಆಲ್ಮೋಸ್ಟ್ ಈ ಥರ ಬಂದಾಗ ಒಂದು ಈಕ್ವಲ್ಯಾಟ್ರಲ್ ಟ್ರ್ಯಾಂಗಲ್ ಸಿಕ್ತಿತ್ತು ನಮಗೆ ಬಟ್ ಇದು ಸ್ವಲ್ಪ ಉದ್ದಕ್ಕಿದೆಯಲ್ಲ ಹೊರಗೆ ಬಂದಿದೆಯಲ್ಲ ಹಾಗಾಗಿ ಓ ಇಲ್ಲಿಗೆ ಮುಗಿಯತ್ತದು ರೇಡಿಯಸ್ನಲ್ಲಿ ಅಂತ ಇಲ್ಲಿಗೆ ಸಿಕ್ಬಿಡುತ್ತೆ ನಮಗೆ ಹಾಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ 60 ಡಿಗ್ರಿಗಿಂತ ಸೊ 1 ರೇಡಿಯನ್ ಅನ್ನೋದು ಹತ್ರ 57.296 ಡಿಗ್ರಿ ಹತ್ರ ಇರುತ್ತಾಯ್ತು ಇದು ನೋಟ್ ಮಾಡ್ಕೊಳ್ಳಿ ಈ ನಂಬರ್ ಅನ್ನೋದು ನೀವು ಸ್ವಲ್ಪ ಬೈಔಟ್ ಮಾಡಿದ್ರೆ ಆಯ್ತಾಯ್ತಾ ಸೊ ಇದು ಸ್ಟ್ಯಾಂಡರ್ಡ್ ಇನ್ನು ಚೇಂಜ್ ಆಗಲ್ಲ ಇದು ಇಷ್ಟೇ ಇರುತ್ತೆ ನೀವು ಯಾವುದೇ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಬೇಕಾದ್ರೆ ಅಂಡಮಾನ್ ನಿಕೋಬಾರಿಗೆ ಹೋದರೂ ಅಲ್ಲೂ 1 ರೇಡಿಯನ್ ಅಂದರೆ ಇಷ್ಟೇ ಇರುತ್ತೆ ಮತ್ತು ಅದು ಚೇಂಜ್ ಆಗಲ್ಲ ಓಕೆ ಸೊ ಕನ್ವರ್ಷನ್ ಮಾಡೋದು ಹೆಂಗೆ ಆ ಫಾರ್ಮುಲಾ ಎಲ್ಲ ನೋಡೋಣ ಸೊ ಕನ್ವರ್ಷನ್ ಮಾಡೋದು ಹೇಗಂತ ನೋಡೋಣ ಸೊ ನಮ್ಮ ಹತ್ರ ಈಗ ಆ್ಯಂಗಲ್ ಇನ್ ಡಿಗ್ರಿ ಇದೆ ಓಕೆ ಸೊ ಇದು ಡಿಗ್ರಿಯಲ್ಲಿದೆ ಸೊ ಇದನ್ನು ನಾವು ರೇಡಿಯನ್ನಿಗೆ ಕನ್ವರ್ಟ್ ಮಾಡಬೇಕು ಸೊ ನಾವೇನು ಮಾಡೋಣ ಇದಕ್ಕೆ ಫಸ್ಟ್ ಪೈ ರೇಡಿಯನ್ನಿಂದ ಮಲ್ಟಿಪ್ಲೈ ಮಾಡೋಣ ಸೊ ತುಂಬ ಸಿಂಪಲ್ ಇದೀಗ ಡಿಗ್ರಿಯಲ್ಲಿದೆ ಇದರ ಯೂನಿಟ್ ಡಿಗ್ರಿ ಇದು ರೇಡಿಯನ್ ಆಯಿತು ಸೊ ನಮಗೆ ಡಿಗ್ರಿಯಿಂದ ರೇಡಿಯನಿಗೆ ಹೋಗಬೇಕು ಅಂತಿದ್ರೆ ಡಿನಾಮಿನೇಟ್ರಲ್ಲಿ ಇನ್ನೊಂದು ಇದಕ್ಕೆ ಈಕ್ವಲೆಂಟ್ ಆಗಿರೋ ಟರ್ಮಿಂದ ನಾವು ಡಿವೈಡ್ ಮಾಡಬೇಕು ಅದು ಡಿಗ್ರಿಯಲ್ಲಿರಬೇಕು ತುಂಬ ಸಿಂಪಲ್ ಐಡಿಯಾ ಸೊ ಪೈ ರೇಡಿಯನಿಗೆ ಈಕ್ವಲೆಂಟ್ ಎಷ್ಟು 180 ಡಿಗ್ರಿ ಇವಾಗ ಏನಾಗುತ್ತೆ ಅಂದರೆ ಇದು ಯೂನಿಟ್ ಡಿಗ್ರಿ ಡಿವೈಡೆಡ್ ಬೈ ಅನೇದರ್ ಏನು ಡಿಗ್ರಿ ಇದೆ ಸೊ ಆ ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಗಿ ಫೈನಲಿ ರೇಡಿಯನ್ ಅಂತ ಬರುತ್ತೆ ಇಷ್ಟೇ ಐಡಿಯಾ ಸಿಂಪಲ್ ಸೊ ಫೈನಲಿ ಇಷ್ಟೇ ಯಾವುದೇ ಆ್ಯಂಗಲ್ ಡಿಗ್ರಿಯಲ್ಲಿದ್ದರೆ ಅದನ್ನು ರೇಡಿಯನ್ನಿಗೆ ಕನ್ವರ್ಟ್ ಮಾಡೋದು ಹೆಂಗೆ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡಿ ಇನ್ನು ಮುಂದೆ ಇದು ಬರೆಯೋ ಅವಶ್ಯಕತೆ ಇರೋಲ್ಲ ನಮಗೆ ಅರ್ಥ ಆಗುತ್ತೆ ಅದು ನೋಡ್ತಿದ್ದಂಗೆ
सो आंगल इन डिग्री रेडियन कन्वर्ट आगे इष्टे साकु पै बै 180 इंद मल्टिप्लाई आयतु सो इदु रेडियन इदु डिग्री इक्वलेंट इक्वलेंट आगिरोद्रिंद इदर वैल्यू मत्ते इदर वैल्यू सेम इरुत्ते अंत अर्थ ಹಾಗಾಗಿ ನಮಗೆ ಫೈನಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ 30 ಡಿಗ್ರಿ ಇದೆ 30 ಡಿಗ್ರಿಯನ್ನು ಕನ್ವರ್ಟ್ ಮಾಡೋದು ಹೆಂಗೆ ರೇಡಿಯನ್ಗೆ ಸಿಂಪಲ್ ಪೈ ಇದಕ್ಕೆ ಈಕ್ವಲೆಂಟ್ ಎಷ್ಟು 180 ಸೊ ನ್ಯೂಮರೇಟರಲ್ಲಿ ಪೈ ಹಾಕಿದ್ವಿ ಅದರ ಈಕ್ವಲೆಂಟನ್ನು ಡಿನಾಮಿನೇಟ್ರಲ್ಲಿ ಹಾಕಿದ್ವಿ ಸೊ ದಟ್ ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ಸ್ ಈಗ ನೋಡಿ 36 ಟೈಮ್ಸ್ ಹಾಗಾಗಿ ನೋಡಿ ಆನ್ಸರ್ ಬಂತು ಪೈ ಬೈ 6 ಈಗ ಇನ್ನು ನಿಮ್ಮ ಕೆಲಸ ಆಯಿತಾ ನಿಮಗೆಲ್ಲ ಹೋಮ್‌ವರ್ಕ್ ಕೊಡ್ತೀನಿ ಈಗ ಆಯ್ತಾ 5 ಡಿಗ್ರಿ ಇಂದ ಹಿಡಿದು ಎಲ್ಲ ಮಲ್ಟಿಪಲ್ಸ್ ಆಫ್ 5 ಏನು ಬರುತ್ತೆ ಆನ್ಸರ್ ನೋಡಿ ಆಮೇಲೆ ಆಬ್ಟ್ಯೂಸ್ ಆಂಗಲ್ ಅನ್ನು ಟ್ರೈ ಮಾಡಿ ಆಯ್ತಾ 90 ಡಿಗ್ರಿಗಿಂತ ಮೇಲ್ ಬರುವಂತದ್ದು ಎಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಟ್ರೈ ಮಾಡಿ ಆಮೇಲೆ ರಿಫ್ಲೆಕ್ಸ್ ಆಂಗಲ್ಸ್ ಬರುತ್ತೆ 180 ಡಿಗ್ರಿಯಿಂದ ಮೇಲ್ ಪಟ್ಟಿರುವಂತದ್ದು ಸೊ ಅದನ್ನು ಟ್ರೈ ಮಾಡಿ ಆಮೇಲೆ ಇನ್ನೂ ದೊಡ್ಡ ದೊಡ್ಡ ಆಂಗಲ್ಸ್ ಈಗ 720 ಡಿಗ್ರಿ 750 ಡಿಗ್ರಿ ಇದನ್ನೆಲ್ಲ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರಬಹುದು ಅದನ್ನು ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ವ್ಯಾಲ್ಯೂ ಬರ್ಕೊಳ್ಳೋದು ಡಿಗ್ರಿಯಲ್ಲಿ ಇಂಟು ಪೈ ಬೈ 180 ಮಾಡಿದ್ರೆ ಮುಗಿದೋಯ್ತು ಈಗ ರಿವರ್ಸ್ ಸರ್ ರೇಡಿಯನಲ್ಲಿ ಕೊಟ್ಟರೆ ಡಿಗ್ರೀಸಿಗೆ ಕನ್ವರ್ಟ್ ಮಾಡೋಕ್ಕಾಗತ್ತಾ ಡೆಫಿನೆಟ್ಲಿ ಆಗುತ್ತೆ ಈಗ ಅದನ್ನೇ ಮಾಡೋಣ ವಾಪಸ್ ಸೊ ಆ್ಯಂಗಲ್ ಇನ್ ರೇಡಿಯನ್ ಇದೆ ಇದೇ ಪ್ರಾಸೆಸನ್ನು ಮಾಡೋದಾಯ್ತಾ ಸೊ ಇಲ್ಲಿ ರೇಡಿಯನ್ ಇದೆ ನ್ಯೂಮರೇಟ್ರಲ್ಲಿ ಇದೆ ಇದು ಸೊ ಡಿನಾಮಿನೇಟ್ರಲ್ಲಿ ರೇಡಿಯನ್ ಹಾಕೋಣ ಪೈ ರೇಡಿಯನ್ ಸೊ ರೇಡಿಯನ್ ರೇಡಿಯನ್ ಕ್ಯಾನ್ಸಲ್ಸ್ ನಮಗೀಗ ಏನು ಬೇಕು ಡಿಗ್ರಿ ಬೇಕಲ್ವಾ ಇದಕ್ಕೆ ಈಕ್ವಲೆಂಟ್ ಡಿಗ್ರಿ ಎಷ್ಟು ಪೈ ರೇಡಿಯನ್ಗೆ ಈಕ್ವಲೆಂಟ್ ಅನ್ನೋದು 180 ಡಿಗ್ರಿ ಸರಿನಾ ಮುಗೀತು ನೋಡಿ ರೇಡಿಯನ್ ರೇಡಿಯನ್ ಕ್ಯಾನ್ಸಲ್ ಆಯಿತು ಲಾಸ್ಟಿಗೆ ಬರುವಂಥ ಆನ್ಸರ್ ಎಷ್ಟು 180 ಅಥವಾ ಡಿಗ್ರಿಯಲ್ಲಿ ಬರುತ್ತೆ ಸರಿನಾ ಸೊ ಟ್ರೈ ಮಾಡೋಣ ಫಾರ್ ಎಕ್ಸಾಂಪಲ್ ಈಗ 5π/6 ಇದೆ 5π/6 ರೇಡಿಯನ್ ಇದೆ ಇದನ್ನು ಡಿಗ್ರೀಸಿಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ತುಂಬ ಸಿಂಪಲ್ ಇದು ರೇಡಿಯನ್ ಎಲ್ಲ ಇರೋದ್ರಿಂದ ಫಸ್ಟ್ ರೇಡಿಯನ್ನು ಡಿನಾಮಿನೇಟ್ರಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಈಕ್ವಲೆಂಟನ್ನು ಮೇಲೆ ಹಾಕ್ಕೊಳ್ಳಿ ಸೊ ಇಲ್ಲಿಗೆ ನೋಡಿ ಪೈ ಪೈ ಕ್ಯಾನ್ಸಲ್ ಆಯಿತು 6 ಮತ್ತು ಇದು 30 ಆಯಿತು ಸೊ 30 × 5 = 150 ಡಿಗ್ರಿ ಎಷ್ಟು ಈಸಿ ಅಲ್ವಾ ಸೊ ಎರಡೂ ಕನ್ವರ್ಷನ್ ನೀವು ನೆನಪಿಟ್ಕೊಳ್ಬೇಕು ಡಿಗ್ರಿಯಲ್ಲಿದ್ದರೆ ಆ್ಯಂಗಲ್ ರೇಡಿಯನ್ನಿಗೆ ಕನ್ವರ್ಟ್ ಮಾಡೋಕ್ಕೆ ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋಯ್ತು ರೇಡಿಯನ್ನಲ್ಲಿರೋದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕಾದ್ರೆ 180π ಇಂದ ಮಲ್ಟಿಪ್ಲೈ ಮಾಡಿದರೆ ಮುಗಿದೋಯ್ತು ಸೊ ಇನ್ನು ನೀವು ಪ್ರಾಕ್ಟೀಸ್ ಮಾಡುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಇನ್ನು ಇಲ್ಲೇ ಒಂದು ಚಿಕ್ಕ ಒಂದು ಫಾರ್ಮುಲನ್ನು ಇಲ್ಲೇ ಹೇಳ್ಕೊಡ್ತೀನಿ ಸೊ ದಟ್ ನಿಮಗೆಲ್ಲಾದರೂ ಪ್ರಾಬ್ಲಮ್ಸ್ ಎಲ್ಲರೂ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ಬೋದು ಸೊ ಆವಾಗಲೇ ಹೇಳ್ದಂಗೆ ಒಂದು ಸರ್ಕಲ್ ಇದೆ ಅದಕ್ಕೊಂದು ರೇಡಿಯಸ್ಸು ಇದೆ ಓಕೆ ಸೊ ನಾನೊಂದು ಆರ್ಕ್ ಲೆಂತನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲಿಂದ ಇಲ್ಲಿ ತನಕ ಸೊ ಇದು ಆರ್ಕ್ ಲೆಂತ್ ಆಯಿತು ಎಸ್ ಮಧ್ಯೆ ಒಂದು ಆ್ಯಂಗಲ್ ಸಬ್ಟೆಂಡ್ ಮಾಡಿರುತ್ತೆ ಆರ್ಕ್ ಅದನ್ನು ಥೀಟಾ ಅಂತ ತಗೊಳ್ತೀನಿ ಈಗ ಈ ಆರ್ಕ್ ಲೆಂತ್ ಅನ್ನೋದು ಇಲ್ಲೊಂದು ಏರಿಯಾನ ಮಾಡ್ತಾ ಇದೆ ಸೊ ನನಗೊಂದು ಏರಿಯಾ ಬರ್ತಾ ಇದೆ ಈ ಸೆಕ್ಷನಿಗೆ ನಾವು ಒಂದು ಸೆಕ್ಟರ್ ಅಂತ ಹೇಳ್ತೀವಿ ಓಕೆ ಸೊ ಏರಿಯಾ ಆಫ್ ಸೆಕ್ಟರ್ ನೋಡೋಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ ತುಂಬ ಸಿಂಪಲ್ ಸೊ ಏರಿಯಾ ಆಫ್ ಸೆಕ್ಟರ್ ಈಸ್ ಗಿವನ್ ಆ್ಯಸ್ ಹಾಫ್ ಆರ್ ಸ್ಕ್ವೇರ್ ಥೀಟಾ ತುಂಬ ತುಂಬ ಈಸಿ ನೆನಪಿಟ್ಕೊಳ್ಳಿ ಇದನ್ನೇ ನಾನು ಸ್ವಲ್ಪ ಇಲಾಬ್ರೇಟ್ ಮಾಡ್ತೀನಿ ಹಾಫ್ ಆರ್ ಸ್ಕ್ವೇರನ್ನು r(r)θ ಅಂತ ಬರಿತೀನಿ ಆ್ಯಂಡ್ ನಿಮ್ಗೆ ಗೊತ್ತಿದೆ ಆರ್ ಥೀಟಾ ಅನ್ನೋದೇನು ಆವಾಗಿನ ಫಾರ್ಮುಲಾ ಪ್ರಕಾರ s = r(θ) ಅಲ್ವಾ ಹಾಗಾಗಿ ಇದನ್ನು ಹಾಫ್ r(s) ಅಂತಲೂ ಬರ್ಕೊಳ್ಬೋದು ವೇರ್ ಎಸ್ ಇಸ್ ಆರ್ಕ್ ಲೆಂತ್ ನೆನ್ಪಿಟ್ಕೊಳ್ಳಿ ಎಸ್ ಅನ್ನೋದು ಆರ್ಕ್ ಲೆಂತ್ ಇದನ್ನೇ ಸ್ವಲ್ಪ ಟ್ರೈ ಮಾಡೋಣ ಏರಿಯಾ ಆಫ್ ಸರ್ಕಲ್ ಅಂದರೆ ಏನು ಈ ಸೆಕ್ಟರ್ ಅನ್ನೋದು ಫುಲ್ ಬರಬೇಕು ಇಲ್ಲಿ ತನಕ ಆವಾಗ ನಮ್ಗೆ ಇಡೀ ಸರ್ಕಲ್ನ ಏರಿಯಾ ಸಿಗುತ್ತೆ ಸೊ ಏರಿಯಾ ಆಫ್ ಸರ್ಕಲನ್ನು ಇದೇ ಥರ ಬರೆಯೋಣ ಹಾಫ್ ಆರ್ ಸ್ಕ್ವೇರ್ ಈಗ ಫುಲ್ ಸರ್ಕಲ್ ತಗೊಂಡ್ರೆ ಫುಲ್ ಸೆಕ್ಟರ್ ತಗೊಂಡ್ರೆ ಮಧ್ಯೆ ಎಷ್ಟು ಆ್ಯಂಗಲ್ ಆಗುತ್ತೆ 360 ಡಿಗ್ರಿ ಬಟ್ ಇಲ್ಲಿ 360 ಬರೆಯೋಂಗಿಲ್ಲ ಈಗ ನಾವು ಅಪ್ಗ್ರೇಡ್ ಆಗಿದ್ದೀವಿ ರೇಡಿಯನ್ಸಲ್ಲಿ ಬರೀಬೇಕು ಸೊ ಫುಲ್ ಸರ್ಕಲ್ ತಗೊಂಡಾಗ ಮಧ್ಯೆ ಕ್ರಿಯೇಟ್ ಆಗುವಂಥ ಆ್ಯಂಗಲ್ ಎಷ್ಟು ಯು ನೋ ದ್ಯಾಟ್ 2π ಸರಿನಾ ಹಾಗಾಗಿ ನೋಡಿ 2 ಕ್ಯಾನ್ಸಲ್ ಆಯಿತು ಸೊ ಏರಿಯಾ ಆಫ್ ಸರ್ಕಲ್ ನಾವು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ವಲ್ಲ ಅದೇ ಬಂತು ಸರಿನಾ 5r²
ಸಪೋಸ್ ಈಗ ಸೆಮಿ ಸರ್ಕಲ್ ಅನ್ನು ತಗೊಂಡ್ರಿ, ಅರ್ಧ ಸರ್ಕಲ್ ತಗೊಂಡ್ರಿ, ಅಥವಾ ಇಮ್ಯಾಜಿನ್ ಮಾಡಿ ಈ ಥೀಟ ಅನ್ನೋದು 60 ಡಿಗ್ರಿ ಆಗಿದೆ, ಇದರ ಏರಿಯಾ ಫೈಂಡ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಫೈಂಡ್ ಮಾಡ್ಬೋದು. ಸೊ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬರುತ್ತೆ ಈಗ? ಸೇಮ್ ಫಾರ್ಮುಲಾ, ಏರಿಯಾ ಇಸ್ ಹಾಫ್ ಆರ್ ಸ್ಕ್ವೇರ್. 60 ಡಿಗ್ರಿ, 60 ಡಿಗ್ರಿ ಅನ್ನೋದು ಎಷ್ಟು? 60 × π/180 ವಿಚ್ ಇಸ್ π/3. ನೋಡಿ, ಹಾಫ್ ಆರ್ ಸ್ಕ್ವೇರ್ ಥೀಟಾ, 60 ಡಿಗ್ರಿನ π/3 ಅಂತ ಬರಿಬೇಕು. ಸೊ ಇಲ್ಲಿ ಪುನಃ ನೋಡಿ ನಮಗೆ ಆನ್ಸರ್ ಬಂತು, π/r² / 6. ಇಷ್ಟೇ, ತುಂಬ ಸಿಂಪಲ್. ಸೊ ಇಷ್ಟೇ ಕಾನ್ಸೆಪ್ಟ್ ಆಫ್ ರೇಡಿಯನ್ ಅಂದರೆ ಮತ್ತೇನು ಇಲ್ಲ, ಒಂದು ಹೊಸ ಒಂದು ಐಡಿಯಾ ಇದೆ ಅಷ್ಟೇ. ಇಷ್ಟು ತನಕ ಡಿಗ್ರಿಯಲ್ಲಿ ಮಾಡ್ತಿದ್ವಿ, ಈಗ ರೇಡಿಯನ್ ತುಂಬ ಈಗ ಸೆಕೆಂಡರಿಗೆ ಬಂದಿರೋಗೆಲ್ಲ ಇದೆಲ್ಲ ಕಂಠಪಾಠ ಆಗಿರುತ್ತೆ, ಆಯಿತಾ? ಬಯಾಟ್ ಆಗಿರುತ್ತೆ, ಹೇಳ್ತಿದ್ದಂಗೆ ಹೇಳ್ತಾರೆ ಅವ್ರು, ಆಯಿತಾ? ಈಗ π/2 ಅಂದರೆ ಎಷ್ಟು ಕೇಳಿದ್ರೆ 90 ಡಿಗ್ರಿ ಅಂತಾರೆ, ಈಗ 3π/2 ಅಂದರೆ ಎಷ್ಟು? 270 ಡಿಗ್ರಿ ಅಂತಾರೆ, ರೈಟ್? ಇದೆಲ್ಲ ಬಯಾಟ್ ಆಗಿರುತ್ತೆ ಅವ್ರು, ಯಾಕಂದರೆ ತುಂಬ ವರ್ಕೌಟ್ ಮಾಡಿರ್ತಾರೆ. ಬಟ್ ಹೊಸಬರಿಗೆ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಕಷ್ಟ ಆದವ್ರು ಏನು ಮಾಡಬೇಕು? ಸ್ವಲ್ಪ ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಒಂದು ಚಾರ್ಟ್ ನೀವೇ ಹಾಕ್ಕೊಳ್ಬೇಕು, ಎಲ್ಲ ಡಿಗ್ರೀಸ್ ಏನಿದೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಲ್ಲ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, 15 ಡಿಗ್ರಿ, 30 ಡಿಗ್ರಿ. ನೆನ್ಪಿಟ್ಕೊಳ್ಳಿ, ಆಲ್ ಮಲ್ಟಿಪಲ್ಸ್ ಆಫ್ 15 ಸ್ಟ್ಯಾಂಡರ್ಡ್ ಆ್ಯಂಗಲ್ ಟ್ರಿಗ್ನೋಮೆಟ್ರಿಯಲ್ಲಿ, ಆಲ್ ಮಲ್ಟಿಪಲ್ಸ್ ಆಫ್ 18 ಸ್ಟ್ಯಾಂಡರ್ಡ್ ಆ್ಯಂಗಲ್. ಹಾಗೆ ನೋಡಿ, 15, 30, 45, 60, 75, 90, ಇದಿಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ ಎಕ್ಯೂಟಲ್ಲಿ. ಅದೇ ಥರ 18, 36, 54, 72 ಮತ್ತು 90, ಇದಿಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ಅರ್ಥ ಆಯಿತಾ? ಸೊ ಇದಿಷ್ಟು ನೀವು ರೇಡಿಯನ್ಸಲ್ಲಿ ಕನ್ವರ್ಟ್ ಮಾಡೋಕ್ಕೆ ಕಲಿಬೇಕು. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದನ್ನು ನೋಡ್ತಿದ್ದಂಗೆ ನೀವು ಹೇಳ್ಬೋದು, ಇಷ್ಟು ಅಂದರೆ ಇಷ್ಟು ಆ್ಯಂಗಲ್ಲು, ಇಷ್ಟು ಅಂದರೆ ಇಷ್ಟು ಡಿಗ್ರಿ, ಅಥವಾ ಇಷ್ಟು ಅಂದರೆ ಇಷ್ಟು ರೇಡಿಯನ್. ಓಕೆ, ಸೊ ಇದು ನಿಮ್ಮ ಹೋಮ್ವರ್ಕ್ ಇವತ್ತು, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ಹೋಗ್ತೀನಿ, ಆಯಿತಾ? ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಸುಮಾರಲ್ಲಿ ಇದೆಯಲ್ಲ, ಕಾಲೇಜಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಮುಗಿಸ್ಬಿಡ್ತಾರೆ. ಸೈನ್ ಟೀಟಾ ಅಂದರೆ ಆಪೋಸಿಟ್ ಸೈಡ್ ಬೈ ಹೈಪೋಟೆನಿಸ್ ಮುಗಿಯುತ್ತೆ, ಬಟ್ ಆ್ಯಕ್ಚುಲಿ ಆ ಥರ ಅಲ್ಲ, ಆಯಿತಾ? ಅದರಲ್ಲೇ ಕಲಿಯುವಂಥದ್ದು ತುಂಬ ಇದೆ. ಸೈನ್ ಟೀಟಾ ಅನ್ನೋದೊಂದು ಫಂಕ್ಷನ್, ಆಯಿತಾ? ಇದು ಬರೀ ರೇಷೋ ಅಲ್ಲ, ಆಯಿತಾ? ಸೈನ್ ಅನ್ನೋದೊಂದು ಫಂಕ್ಷನ್. ಸೊ ಫಂಕ್ಷನ್ ಅಂದಮೇಲೆ ಅದಕ್ಕೊಂದು ಡೊಮೈನ್ ಅಂತ ಇರುತ್ತೆ, ರೇಂಜ್ ಅಂತ ಇರುತ್ತೆ, ಅದು ಪ್ರತಿ ವ್ಯಾಲ್ಯೂಗೆ ಯಾವ ಥರ ವೇರಿ ಆಗುತ್ತೆ, ಅದರ ಗ್ರಾಫ್ಗಳು ಯಾವ ಥರ ಬರುತ್ತೆ, ಪ್ಲಸ್ ಅದು ಕೆಲವು ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಯಾಕೆ ಆಗಬೇಕು, ಕೆಲವು ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಯಾಕೆ ಆಗಬೇಕು, ಅಲೈಡ್ ಆ್ಯಂಗಲ್ಸ್ ಬಂದಾಗ ಈ ಫಂಕ್ಷನ್ಗಳು ಯಾವ ಥರ ರಿಯಾಕ್ಟ್ ಆಗುತ್ತೆ. ಸೊ ಇದೆಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ, ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವೀಡಿಯೋ ಇಷ್ಟೇ, ಮುಗಿಸ್ತೀನಿ ನಾನು. ಅರ್ಥ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಕಾಮೆಂಟ್ ಕೂಡ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಆಯಿತಾ? ಇದರಿಂದ ಡೆಫಿನೆಟ್ಲಿ ನನಗೂ ಬೆನಿಫಿಟ್ ಇದೆ. ನಮ್ಮ ವೀಡಿಯೋ ತುಂಬ ಜನ ನೋಡಿದರೆ ನಾನು ಏನೊಂದು ರಿಸರ್ಚ್ ಮಾಡಿ ಕಷ್ಟಪಡ್ತಾ ಇದ್ದೀನಿ, ನನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ಅದಕ್ಕೊಂದು ಬೆಲೆ ಸಿಕ್ಕಂಗಾಗುತ್ತೆ. ಮತ್ತು ನಾವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬೈ, ಲವ್ ಯು ಆಲ್, ಸಿ ಯು.